ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नमस्कार ಮತ್ತು ಅಮರ ಭಾರತೀಯ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾವೀಗ ರುಚಿರ ಪ್ರಥಮೋ ಭಾಗ CBSE 6ನೇ ಕ್ಲಾಸ್ ಸಂಸ್ಕೃತ ಪಠ್ಯಪುಸ್ತಕದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಏಕಾದಶ ಪಾಠ 11ನೇ ಪಾಠವಾದಂತಹ ಪುಷ್ಪೋತ್ಸವ ಅನ್ನೋ ಪಾಠದ ಅಭ್ಯಾಸ ಭಾಗಕ್ಕೆ ಹೋಗೋಣ. ಕನ್ನಡದಲ್ಲಿ ವಿವರಣೆಯೊಂದಿಗೆ ಮೊದಲನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಅಕಾರಾಂತ ಪುಲ್ಲಿಂಗ ದೇವಶಬ್ದದ ವಿಭಕ್ತಿ ರೂಪಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ದೇವಃ ದೇವೌ ದೇವಾಃ ದೇವಂ ದೇವೌ ದೇವಾನ್ ಇತ್ಯಾದಿ ಹೀಗೆ ಬರುತ್ತೆ. ಅದರಲ್ಲಿ ಸಪ್ತಮಿ ವಿಭಕ್ತಿ ಅಂದರೆ ದೇವೇ ದೇವಯೋಹ ದೇವೇಶು, ದೇವೇ ಅಂದರೆ ದೇವನಲ್ಲಿ ಅಂಥೇಳಿ ಅರ್ಥ, ದೇವಯೋಹ ಅಂದರೆ ಇಬ್ಬರು ದೇವರುಗಳಲ್ಲಿ ಅಂಥೇಳಿ, ದೇವೇಶು ಅಂದರೆ ಅನೇಕ ದೇವರುಗಳಲ್ಲಿ ಅಂತ ಅರ್ಥ ಬರುತ್ತೆ. ದೇವೇ ದೇವಯೋಹ ದೇವೇಶು ಅನ್ನೋದು ಸಪ್ತಮಿ ವಿಭಕ್ತಿ, ಅದರಲ್ಲಿ ದೇವನಲ್ಲಿ ಅನ್ನೋ ಅರ್ಥವನ್ನು ಕೊಡುವಂಥ ಶಬ್ದ ಇದು. ಇದನ್ನು ನೀವು ಹೆಚ್ಚಾಗಿ ಗಮನಿಸ್ಕೊಳ್ಳಿ. ಮುಂದಿನ ಪ್ರಶ್ನೆಗಳು ಇದರ ವಿಷಯವಾಗಿಯೇ ಬರುತ್ತವೆ. ಮೊದಲನೇ ಪ್ರಶ್ನೆ, ವಚನಾನುಸಾರಂ ರಿಕ್ತಸ್ಥಾನಾನಿ ಪೂರಯತ, ವಚನಕ್ಕೆ ಅನುಸಾರವಾಗಿ ಖಾಲಿ ಸ್ಥಾನಗಳನ್ನು ತುಂಬಿಸಿರಿ ಅಂತ ಹೇಳಿದ್ದಾರೆ. ಮಂದಿರೇ ಮಂದಿರಯೋಹ ಮಂದಿರೇಶು, ನೋಡಿ ಹಿಂದಿನ ಪೇಜಲ್ಲಿ ಕೊಟ್ಟದಾಗೆ ಕೊಟ್ಟಿರೋ ಹಾಗೆ ದೇವೇ ದೇವಯೋಹ ದೇವೇಶು ಅಂತ ಏನು ಹೇಳಿದ್ಯೋ ಅದೇ ತರಹ ಮಂದಿರೇ ಮಂದಿರಯೋಹ ಮಂದಿರೇಶು ಅಂತ ಕೊಟ್ಟಿದ್ದಾರೆ. ಅದೇ ತರಹ ಅವಸರೇ ಅವಸರಯೋಹ ಅವಸರೇಶು ಅಂತ ಉತ್ತರಗಳು ಬರುತ್ತವೆ. ಸ್ಥಳಯೋಹ ಅಂತ ಕೊಟ್ಟಿದ್ದಾರೆ, ಸ್ಥಳೇ ಸ್ಥಳಯೋಹ ಸ್ಥಳೇಶು ಅಂತ ಬರುತ್ತೆ. ದಿವಸೇಶು ಅಂತ ಕೊಟ್ಟಿದ್ದಾರೆ, ದಿವಸೇ ದಿವಸಯೋಹ ದಿವಸೇಶು, ಕ್ಷೇತ್ರೇ ಕ್ಷೇತ್ರಯೋಹ ಕ್ಷೇತ್ರೇಶು, ವ್ಯಜನಯೋಹ ಅಂತ ಕೊಟ್ಟಿದ್ದಾರೆ, ವ್ಯಜನೇ ವ್ಯಜನಯೋಹ ವ್ಯಜನೇಶು, ಪುಷ್ಪೇಶು ಅಂತ ಕೊಟ್ಟಿದ್ದಾರೆ, ಪುಷ್ಪೇ ಪುಷ್ಪಯೋಹ ಪುಷ್ಪೇಶು ಅಂಥೇಳಿ. ಈ ಪುಷ್ಪ ಅನ್ನೋ ಶಬ್ದ ಪುಲ್ಲಿಂಗ ಶಬ್ದವಲ್ಲ, ನಪುಂಸಕಲಿಂಗ ಶಬ್ದ. ಆದರೆ ಮೂರನೇ ವಿಭಕ್ತಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿವರೆಗೂ ಕೂಡ ನಪುಂಸಕಲಿಂಗ ಶಬ್ದಗಳು ಕೂಡ ಪುಲ್ಲಿಂಗ ಶಬ್ದಗಳ ಹಾಗೆಯೇ ವಿಭಕ್ತಿ ರೂಪಗಳನ್ನು ತಾಳುತ್ತವೆ ಅಂತ ನಾವು ನೋಡಿದ್ದೇವೆ ಹಿಂದೆ. ಅದೇ ತರಹ ಪುಷ್ಪೇ ಪುಷ್ಪಯೋಹ ಪುಷ್ಪೇಶು ಸಪ್ತಮಿ ವಿಭಕ್ತಿಯಲ್ಲೂ ಕೂಡ ಪುಲ್ಲಿಂಗ ರೂಪದ ಹಾಗೆಯೇ ದೇವೇ ದೇವಯೋಹ ದೇವೇಶು ಅನ್ನೋ ರೂಪದಲ್ಲಿಯೇ ಬರುತ್ತವೆ ಅನ್ನೋದನ್ನು ಗಮನಿಸಬೇಕು. ಇದೇ ಉತ್ತರಗಳು ಈ ಒಂದು ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ಕೋಷ್ಟಕೇಶು ಪ್ರದತ್ತ ಶಬ್ದೇಶು ಸಮುಚಿತ ಪದಂ ಚಿತ್ವಾ ರಿಕ್ತಸ್ಥಾನಾನಿ ಪೂರಯಿತ, ಕಂಸದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಉಚಿತ ಪದಗಳನ್ನು ಬಳಸಿರಿ ಅಂಥೇಳಿ. ಉತ್ಸವ ಬಹವಹ ಉತ್ಸವಾ ಭವಂತಿ ಅಂದರೆ ಭಾರತಂ ಭಾರತೆ ಅಂತ ಕೊಟ್ಟಿದ್ದಾರೆ, ಭಾರತದಲ್ಲಿ ಅನೇಕ ಉತ್ಸವಗಳು ನಡೆಯುತ್ತವೆ ಅಂಥೇಳಿ ಬರುತ್ತೆ. ಭಾರತೆ ಅನ್ನೋದು ಸಪ್ತಮಿ ವಿಭಕ್ತಿನಲ್ಲಿ ಬರುವಂಥ ಪದ, ಭಾರತಂ ಅನ್ನೋ ಪದ ತಪ್ಪು, ಭರತೆ ಅನ್ನೋದನ್ನೇ ಉಪಯೋಗಿಸ್ಬೇಕಿಲ್ಲಿ. ಮೀನಾ ವಸಂತಿ ಸರೋವರೇ, ಸರೋವರದಲ್ಲಿ ಮೀನುಗಳು ವಾಸಿಸುತ್ತವೆ ಅಂಥೇಳಿ. ಸರೋವರಾತ್ ಅಂದರೆ ಪಂಚಮಿ ವಿಭಕ್ತಿ ಪ್ರಯೋಗ ತಪ್ಪು. ಜನಾ ಮಂದಿರೇಣ ಮಂದಿರೇ ಅಂತ ಹೇಳಿದ್ದಾರೆ, ಪುಷ್ಪಾಣಿ ಅರ್ಪಯಂತಿ, ಮಂದಿರೇ ಜನರು ದೇವಸ್ಥಾನದಲ್ಲಿ ಪುಷ್ಪಗಳನ್ನು ಸಮರ್ಪಿಸುತ್ತಾರೆ, ಹೂವುಗಳನ್ನು ಸಮರ್ಪಿಸುತ್ತಾರೆ ಅಂಥೇಳಿ ಮಂದಿರೆ ಸಪ್ತಮಿ ವಿಭಕ್ತಿ ಬರಬೇಕು. ತೃತೀಯ ವಿಭಕ್ತಿ ಮಂದಿರೇಣ ಬರೋದು ತಪ್ಪು. ಖಗಾಹ ನೀಡೇಶು ನಿವಸಂತಿ, ನೀಡೇಶು ಅಂತಂದರೆ ಗೂಡುಗಳಲ್ಲಿ, ಹಕ್ಕಿಗಳು ಗೂಡುಗಳಲ್ಲಿ ವಾಸಿಸುತ್ತವೆ ಅಂಥೇಳಿ ನೀಡಾನಿ ಅನ್ನೋದು ಪ್ರಯೋಗ ತಪ್ಪು. ಛಾತ್ರಾ ಪ್ರಯೋಗ ಶಾಲಾಯಾಂ ಪ್ರಯೋಗಂ ಕುರುವಂತಿ, ಹುಡುಗರು ಅಂದರೆ ವಿದ್ಯಾರ್ಥಿಗಳು ಪ್ರಯೋಗಶಾಲೆಯಲ್ಲಿ ಅಂದರೆ ಸಪ್ತಮಿ ವಿಭಕ್ತಿ ಬರುವಂಥ ಪದ, ಅಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಅಂಥೇಳಿ ಅರ್ಥ. ಪ್ರಯೋಗಶಾಲಾಯಾಹ ಅನ್ನೋ ಪದ ತಪ್ಪು. ಉದ್ಯಾನೇ ಪುಷ್ಪಾಣಿ ವಿಕಸಂತಿ ಅಂದರೆ ತೋಟದಲ್ಲಿ ಹೂವುಗಳು ಅರಳುತ್ತವೆ ಅಂಥೇಳಿ, ಉದ್ಯಾನಸ್ಯ ಅನ್ನೋದು ತಪ್ಪು. ಇದೇ ಸರಿಯಾದ ಉತ್ತರಗಳು. ಮುಂದಕ್ಕೆ, ಅಧೋಲಿಖಿತಾನಿ ಪದಾನಿ ಆಧೃತ್ಯ ಸಾರ್ಥಕಾನಿ ವಾಕ್ಯಾನಿ ರಚಯಿತ, ಕೆಳಗಿನ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಡೆ ಕಾಲಮಲ್ಲಿರುವಂಥದ್ದೆಲ್ಲ ಕ್ರಿಯಾಪದಗಳು, ತರಂತಿ ಅಂದರೆ ಈಜುತ್ತವೆ, ನೃತ್ಯಂತಿ ಅಂದರೆ ನರ್ತಿಸುತ್ತವೆ ಕುಣಿಯುತ್ತವೆ, ಉತ್ಪತಂತಿ ಅಂದರೆ ಮೇಲೆ ಹಾರುತ್ತವೆ, ಗರ್ಜಂತಿ ಅಂದರೆ ಗರ್ಜಿಸುತ್ತವೆ, ಕೂರ್ದಂತಿ ಅಂದರೆ ಜಿಗಿಯುತ್ತವೆ ಅಂಥೇಳಿ, ಈ
ಪದಗಳು ಈ ಪದಗಳನ್ನು ಈ ಕ್ರಿಯೆಗಳನ್ನು ಯಾರ್ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ವಾನರರು ಅಂದರೆ ಕೋತಿಗಳು, ಸಿಂಹ ಅಂದರೆ ಸಿಂಹಗಳು, ಮಯೂರಾಹ ಅಂದರೆ ನವಿಲುಗಳು, ಮತ್ಸ್ಯಾಹ ಅಂದರೆ ಮೀನುಗಳು, ಖಗಾಹ ಅಂದರೆ ಪಕ್ಷಿಗಳು ಯಾರ್ಯಾರು ಮಾಡ್ತಾರೆ ಈ ಕ್ರಿಯೆಗಳನ್ನು ಅಂತ ನಾವು ಮನಸ್ಸಿನಲ್ಲಿ ನೆನಪಿಸ್ಕೊಂಡ್ರೆ ಬಹಳ ಸುಲಭವಾಗಿ ಈ ಪ್ರಶ್ನೆಯನ್ನು ಉತ್ತರಿಸ್ಬೋದು. ಉತ್ತರಗಳನ್ನು ನೋಡೋಣ. ವಾನರಾಹ ವೃಕ್ಷೇಶು ಕೂರ್ದಂತಿ, ಅಂದರೆ ಕೋತಿಗಳು ಮರದಲ್ಲಿ ಕುಣಿಯುತ್ತವೆ, ಜಿಗಿಯುತ್ತವೆ ಜಿಗಿಯುತ್ತವೆ ಅಂಥೇಳಿ. ಸಿಂಹಾಹ ವನೇಶು ಗರ್ಜಂತಿ, ಸಿಂಹಗಳು ಕಾಡಿನಲ್ಲಿ ಗರ್ಜಿಸುತ್ತವೆ. ಮಯೂರಾಹ ಉದ್ಯಾನೇ ನೃತ್ಯಂತಿ, ಮಯೂರ ಅಂತಂದರೆ ನವಿಲುಗಳು ತೋಟದಲ್ಲಿ ಕುಣಿಯುತ್ತವೆ ಅಂಥೇಳಿ. ಮತ್ಸ್ಯಾಹ ಜಲೇ ತರಂತಿ, ಮೀನುಗಳು ನೀರಿನಲ್ಲಿ ಈಜುತ್ತವೆ. ಖಗಾಹ ಆಕಾಶೇ ಉತ್ಪತಂತಿ, ಖಗಾಹ ಅಂತಂದರೆ ಹಕ್ಕಿಗಳು ಆಕಾಶದಲ್ಲಿ ಹಾರಿ ಮೇಲೆ ಹಾರುತ್ತವೆ ಅಂಥೇಳಿ. ಇದೇ ಐದು ಪ್ರಶ್ನೆಗಳಿಗೆ ಐದು ಉತ್ತರಗಳು. ಮುಂದಕ್ಕೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. ಪ್ರಶ್ನಾನಾಂ ಉತ್ತರಾಣಿ ಲಿಖತ. ಜನಾಃ ಪುಷ್ಪ ವ್ಯಜನಾನಿ ಕುತ್ರ ಅರ್ಪಯಂತಿ, ಜನರು ಪುಷ್ಪದ ಫ್ಯಾನ್ಗಳನ್ನು ಅಂದರೆ ಬೀಸಣಿಗೆಗಳನ್ನು ಎಲ್ಲಿ ಅರ್ಪಿಸ್ತಾರೆ ಅಂಥೇಳಿ. ಜನಾಃ ಪುಷ್ಪ ವ್ಯಜನಾನಿ ಯೋಗಮಾಯ ಮಂದಿರೆ ಭಕ್ತಿಯಾರ್ಕಾಕಿ ಇತ್ಯಸ್ಯ ಸಮಾಧಿ ಸ್ಥಳೇ ಚ ಅರ್ಪಯಂತಿ, ಜನರು ಹೂವಿನ ಬೀಸಣಿಗೆಗಳನ್ನು ಯೋಗಮಾಯ ಮಂದಿರದಲ್ಲಿ ಮತ್ತು ಭಕ್ತಿಯಾರ್ಕಾಕಿ ಎನ್ನುವರ ಸಮಾಧಿ ಜಾಗದಲ್ಲಿ ಅರ್ಪಿಸುತ್ತಾರೆ. ಪುಷ್ಪೋತ್ಸವಸ್ಯ ಆಯೋಜನಂ ಕದಾ ಭವತಿ, ಪುಷ್ಪೋತ್ಸವಸ್ಯವು ಯಾವ ತಿಂಗಳಲ್ಲಿ ಆಯೋಜಿತವಾಗುತ್ತದೆ ಅಂತಂದರೆ ಪುಷ್ಪೋತ್ಸವಸ್ಯ ಆಯೋಜನಂ ಅಕ್ಟೋಬರ್ ಮಾಸೇ ಭವತಿ, ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತದೆ. ಅಸ್ಮಾಕಂ ಭಾರತ ದೇಶ ಕೀದೃಶಃ ಅಸ್ತಿ, ನಮ್ಮ ಭಾರತ ದೇಶವು ಎಂಥದ್ದು ಅಂತಂದರೆ ಅಸ್ಮಾಕಂ ಭಾರತ ದೇಶ ಉತ್ಸವ ಪ್ರಿಯ ಅಸ್ತಿ, ನಮ್ಮ ಭಾರತ ದೇಶದಲ್ಲಿ ಜನರು ಉತ್ಸವಗಳನ್ನು ಇಷ್ಟಪಡ್ತಾರೆ. ಪುಷ್ಪೋತ್ಸವ ಕೇನ ನಾಮ್ನ ಪ್ರಸಿದ್ಧ ಅಸ್ತಿ, ಪುಷ್ಪೋತ್ಸವ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅಂತಂದರೆ ಪುಷ್ಪೋತ್ಸವ ಫೂಲ್ವಾಲೋಂಕಿ ಸೇರ್ ಇತಿ ನಾಮ್ನ ಪ್ರಸಿದ್ಧ ಅಸ್ತಿ. ಫೂಲ್ವಾಲೋಂಕಿ ಸೇರ್ ಎನ್ನುವ ಹಿಂದಿ ಹೆಸರಿನಿಂದ ಈ ಪುಷ್ಪೋತ್ಸವ, ಈ ಹೂವಿನ ಉತ್ಸವ ಪ್ರಸಿದ್ಧವಾಗಿದೆ. ಮೆಹರೌಲಿ ಕ್ಷೇತ್ರ ಕಸ್ಯಾಹ ಮಂದಿರಂ ಕಸ್ಯ ಸಮಾಧಿ ಸ್ಥಳಂಚ ಅಸ್ತಿ, ಮೆಹರೌಲಿ ಕ್ಷೇತ್ರದಲ್ಲಿ ಯಾರ ಮಂದಿರ ಮತ್ತು ಯಾರ ಸಮಾಧಿ ಸ್ಥಳ ಇದೆ ಅಂತಂದರೆ ಮೆಹರೌಲಿ ಕ್ಷೇತ್ರ ಯೋಗಮಾಯಾಯಾಹ ಮಂದಿರಂ ಅಪಿ ಚ ಭಕ್ತಿಯಾರ್ಕಾಕಿ ಇತ್ಯಸ್ಯ ಸಮಾಧಿ ಸ್ಥಳಂ ಅಸ್ತಿ, ಯೋಗಮಾಯ ದೇವಸ್ಥಾನ ಮತ್ತು ಭಕ್ತಿಯಾರ್ಕಾಕಿ ಎನ್ನುವರ ಸಮಾಧಿ ಜಾಗ ಅಲ್ಲಿ ಮೆಹರೌಲಿ ಅನ್ನೋ ಕ್ಷೇತ್ರದಲ್ಲಿ ಇದೆ ಅನ್ನೋದು ಈ ಐದು ಪ್ರಶ್ನೆಗಳಿಗೆ ಐದು ಉತ್ತರಗಳು. ಮುಂದಕ್ಕೆ ಕೋಷ್ಟಕೇಶು ದತ್ತೇಶು ಶಬ್ದೇಶು ಉಚಿತಾಂ ವಿಭಕ್ತಿಂ ಪ್ರಯುಜ್ಯ ವಾಕ್ಯಾನಿ ಪೂರಯಿತ, ಕಂಸದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ವಿಭಕ್ತಿ ಪದವನ್ನು ಬಳಸಿರಿ ಅಂಥೇಳಿ. ಸರೋವರೇ ಮೀನಾಹ ಸಂತಿ, ಅಂದರೆ ಸರೋವರದಲ್ಲಿ ಮೀನುಗಳು ವಾಸಿಸುತ್ತವೆ ಅಂದರೆ ಸಪ್ತಮಿ ವಿಭಕ್ತಿ ಪ್ರಯೋಗ. ಇಲ್ಲಿ ತಟಾಕೆ ತಡಾಕ ಅಂತ ಕೊಟ್ಟಿದ್ದಾರೆ, ತಡಾಕ ಅಂದರೆ ಒಂದು ಕೊಳ, ಕೊಳದಲ್ಲಿ ಕಚ್ಚಪಾಹ ಅಂದರೆ ಆಮೆಗಳು ಭ್ರಮಂತಿ ಭ್ರಮಿಸುತ್ತವೆ ಅಂಥೇಳಿ. ಶಿಬಿರ ಶಿಬಿರ ಅಂತ ಕೊಟ್ಟಿದ್ದಾರೆ, ಶಿಬಿರೇ ಸೈನಿಕ ಸಂತಿ, ಆ ಶಿಬಿರದಲ್ಲಿ ಆ ಒಂದು ಆರ್ಮಿ ಕ್ಯಾಂಪ್ನಲ್ಲಿ ಸೈನಿಕರು ಇದ್ದಾರೆ ಅಂಥೇಳಿ. ಯಾನಾನಿ ರಾಜಮಾರ್ಗೇ ಚಲಂತಿ, ರಾಜ ಸಪ್ತಮಿ ವಿಭಕ್ತಿ, ಇದು ಕೂಡ ಸಪ್ತಮಿ, ಇದು ಸಪ್ತಮಿ, ಇದು ಸಪ್ತಮಿನೇ. ಯಾನಾನಿ ಅಂದರೆ ವಾಹನಗಳು ರಾಜಮಾರ್ಗದಲ್ಲಿ ಚಲಿಸುತ್ತವೆ ಅಂಥೇಳಿ. ರತ್ನಾನಿ ಸಂತಿ ಧರಾಯಾಮ್, ಸ್ತ್ರೀಲಿಂಗ ಪದ ಧರಾ, ಅದರಿಂದ ಸಪ್ತಮಿ ವಿಭಕ್ತಿ ಧರಾಯಾಮ್ ಅಂತ ಬರುತ್ತೆ. ಧರಾಯಾಮ್ ರತ್ನಾನಿ ಸಂತಿ, ಧರೆಯಲ್ಲಿ ಅಂದರೆ ಭೂಮಿಯಲ್ಲಿ ರತ್ನಗಳಿವೆ ಅಂಥೇಳಿ. ಬಾಲಾಹ ಕ್ರೀಡಾ ಕ್ಷೇತ್ರ ಕ್ರೀಡಂತಿ, ಬಾಲಕರು ಕ್ರೀಡಾಂಗಣದಲ್ಲಿ ಆಟವಾಡುತ್ತಾರೆ ಅಂಥೇಳಿ. ಇವೆಲ್ಲ ಪದಗಳು ಕೂಡ ಸಪ್ತಮಿ ವಿಭಕ್ತಿ ಪದಗಳೇ. ಮುಂದಕ್ಕೆ ಮಂಜೂಷಾತಃ ಪದಾನಿ ಚಿತ್ವ ರಿಕ್ತಸ್ಥಾನಾನಿ ಪೂರಯಿತ, ಡಬ್ಬದಲ್ಲಿ ಕೊಟ್ಟಿರುವ ಪದಗಳನ್ನು ಬಳಸಿ ಖಾಲಿ ಜಾಗಗಳನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. ಪುಷ್ಪೇಶು ಗಂಗಾಯಾಮ್ ವಿದ್ಯಾಲಯೇ ವೃಕ್ಷಯೋಹೋ ಉದ್ಯಾನೇಶು, ಇದರಲ್ಲಿ ವೃಕ್ಷಯೋಹೋ ಅನ್ನೋ ಪದವನ್ನು ಬಿಟ್ಟು ಮಿಕ್ಕೆಲ್ಲವೂ ಕೂಡ ಸಪ್ತಮಿನಲ್ಲೇ ಇದೆ. ವೃಕ್ಷಯೋಹೋ ಅನ್ನೋದು ಷಷ್ಠಿಲಿದೆ, ಷಷ್ಠಿ ವಿಭಕ್ತಿ. ವಯಂ ವಿದ್ಯಾಲಯೇ ಪಠಾಮಃ, ನಾವು ವಿದ್ಯಾಲಯದಲ್ಲಿ ಓದೋಣ, ಓದುತ್ತಿದ್ದೇವೆ. ಜನಾಃ ಉದ್ಯಾನೇಶು ಭ್ರಮಂತಿ, ಜನರು ತೋಟದಲ್ಲಿ ಭ್ರಮಿಸುತ್ತಾರೆ. ಗಂಗಾಯಾಂ ನೌಕಾಃ ಸಂತಿ, ಗಂಗೆಯಲ್ಲಿ ದೋಣಿಗಳಿವೆ. ಪುಷ್ಪೇಶು ಭ್ರಮರಾಹ ಗುಂಜಂತಿ, ಹೂವುಗಳಲ್ಲಿ ಭ್ರಮರಗಳು ಅಂದರೆ ದುಂಬಿಗಳು ಗುಯಿಗುಟ್ಟುತ್ತವೆ ಅಂಥೇಳಿ, ಶಬ್ದ ಮಾಡುತ್ತವೆ. ವೃಕ್ಷಯೋಹ ಫಲಾನಿ ಪಕ್ವಾನಿ ಸಂತಿ, ಅಂದರೆ ಮರಗಳ ಹಣ್ಣುಗಳು ಪಕ್ವವಾಗಿವೆ ಅಂದರೆ ಹಣ್ಣಾಗಿವೆ ಅಂಥೇಳಿ.
ಇದು ಷಷ್ಠಿ, ಇದು ಷಷ್ಠಿ ವಿಭಕ್ತಿ, ಮಿಕ್ಕೆಲ್ಲವೂ ಕೂಡ ಸಪ್ತಮಿ ವಿಭಕ್ತಿಗಳು ಪದಗಳು. ನೀವು ಈ ಪಾಠದ ಸ್ಲೈಡ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಿನ ಮೂಲಕ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಇಲ್ಲಿಗೆ ಈ ಪಾಠವನ್ನು ಮುಗಿಸುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆಲ್ಲ ನಿಮಗೆಲ್ಲರಿಗೂ ಧನ್ಯವಾದಗಳು. ಏಕಾದಶ ಪಾಠ ಪುಷ್ಪೋತ್ಸವ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮುಂದೆ ಮತ್ತೆ ಬರ್ತೇನೆ. ಯೂಟ್ಯೂಬ್ ಅಮರಭಾರತಿ ಸಂಸ್ಕೃತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ, ಶ್ರೀ ಕೃಷ್ಣಾರ್ಪಣಮಸ್ತು.